सर्वसिद्धं शिवप्रदं स्वयं सिद्धमहं वंदे सिद्धारूढ यतीश्वरं स्मरणीय श्रोत्रिय ब्रह्मनिष्ठ श्री गुरुदेवर पावन चरण हणमण सुंदरव कार्यक्रम मूरने दिवस सायंकाल ब्रह्म वेदिकेयनु अलंकरिषि तम्म सदुपदेशवन्नु दयपालिसिद दर्शन आशीर्वादगळिंद पुनीतरन्नागि माडिद प्रणवानंद स्वामिगळन्नु मोदलु माडिकोंडु एल्ल पूज्यर पादगळिगे नमस्करिसि ಬೀದರದ ಗ್ರಾಮದಿಂದ ಸುತ್ತಮುತ್ತಲಿನ ಊರುಗಳು ದೂರ ದೂರದಿಂದ ಆಗಮಿಸಿದ ಸಮಸ್ತ ಚರಣ ಶರಣೀಯರ ಪವಿತ್ರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ವಂದಿಸಿ ಶಿವ ಸ್ವರೂಪಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ ನಮ್ಮ ಪರಮಾನಂದ ಸ್ವಾಮಿಗಳು ಹೇಳಿದರು ಬೀದರ್ ಮಠಕ್ಕೆ ಏನೂ ಕೊರತೆ ಇಲ್ಲ ಕೊಡೋರು ಬಹಳ ಅದಾರ ಅಂತ ಹೇಳಿದ್ರು ನಮ್ಮ ಮಠದಷ್ಟು ಕೊರತೆ ಮತ್ತೆ ಆ ಮಠಕ್ಕೂ ಇಲ್ಲ ಅಂತ ನಾನು ಅದು ಏನು ಅಂತ ನೀವು ಕೇಳಿದ ರೊಕ್ಕ ರೂಪಾಯಿದಲ್ಲ ಸಮಯದ ಕೊರತೆ ಈಗ ನಾನು ಹೇಳಕ್ಕೆ ಟೈಮ್ ಇಲ್ಲ ಇದೇ ಒಂದು ಕೊರತೆ ಇನ್ನೂ ಆರ್ತಿ ಆಗ್ಬೇಕು ಅದು ಆಗ್ಬೇಕು ಇದು ಆಗ್ಬೇಕು ಏನ ಕೊರತೆ ಅಂದ್ರೆ ಸಮಯದ ಕೊರತೆ ಅದು ಹೇಳೋರು ಬಹಳ ಅದಾರ ಕೇಳೋರು ಬಹಳ ಅದಾರ ಟೈಮೇ ಇಲ್ಲ ಅದಕ್ಕೆ ಇದೊಂದು ದೊಡ್ಡ ಚಿಂತೆ ಆಗಿದ್ದೀನಿ ಇದರ ಬಿಟ್ಟು ಇನ್ನೊಂದೇನು ಚಿಂತೆ ಅಂದ್ರೆ ಎಡಕ ಬಲಕ್ಕೆ ಕುಂತವ್ರು ಹೇಳುದು ನೋಡಿ ನಾ ಏನು ಹೇಳಿ ಅನ್ನೋದು ಒಂದು ದೊಡ್ಡ ಚಿಂತೆ ಇವರು ದಾನದ ಹೇಳಿದ್ರು ಇವರು ಮಾತಿಂದ ಹೇಳಿದ್ರು ನಾ ಎಕಡೆ ಹೋಗ್ಲಿ ಅಂತ ನನ್ ಚಿಂತೆ ಬಿದ್ದಿ ಏನು ಮಾತಿಂದ ಹೇಳು ಏನು ದಾನದ ಬಗ್ಗೆ ಹೇಳು ಎರಡರ ಬಗ್ಗೆ ಬಹಳ ಸಮಸ್ಯೆ ಬಂದ ನನಗೆ ಆದ್ರೂ ಎರಡೇ ಮಾತು ಹೇಳಿದ್ರು ನನಗೇನು ಜಾಸ್ತಿ ಹೇಳೋದಿಲ್ಲ ಯಾಕೆ ಸಮಯ ಆಗ್ಯದ ಮಹಾನುಭಾವರು ನಿಜಗೊಂಡ್ರು ಬಹಳ ಸುಂದರವಾಗಿ ಪರಮಾತ್ಮನಲ್ಲಿ ಬೇಡ್ಕೊಂಡರು ಮನುಷ್ಯನಾದ ಮೇಲೆ ಬೇಡ್ಕೊಳ್ಳಾರದವ್ರು ಯಾರು ಇಲ್ಲ ಎಲ್ಲ ಬೇಕಾರಿ ಕಂಪನಿನೇ ಅದ ಯಾರ ಸಾಣದ ಬೇಡ್ತಾರ ಯಾರ ದ್ವಾಡದ ಬೇಡ್ತಾರ ಸಂತರು ಬೇಡ್ತಾರ ಸಂಸಾರಿನೂ ಬೇಡ್ತಾರ ಸ್ವಂತ
ತುಕಾರಾಮ ದೇವ್ರಿ ಬಡ್ಕೊಂಡೆ, ಹೆಚ್ಚಿ ದಾನ ದೇಗ ದೇವ ಅವನು ಬಡ್ಕೊಂಡೆ, ಇವರು ಬೇಡ್ಕೊಂಡ್ರೆ ನಿಜಗುಂಡ್ರು ಎಲ್ಲಾನು ಮನೆ ರಾಜ್ಯ ಎಲ್ಲ ಬಿಟ್ಟು ಬಂದವರು ಅವ್ರಿಗೆ ಬೇಡ್ಕೊಳಕತ್ತಾರೆ. ಬೇಡು ಎನ್ನಭವ ನಿಮ್ಮನು ಭವಭವದಳು ಮಾಡೇನ ಒಲಿದು ಸುಗುಣ ಸಂತತಿಯೇನೆ ಅಂತರೇನದ. ನಾವು ಬೇಡೋದ್ರಾಗ ಅವ್ರು ಬೇಡೋದ್ರಾಗ ಏನ್ ಅಂತರದ, ಇದೊಂದು ತಿಳ್ಕೊಳ್ಳೋ ಮಾತು. ಪ್ರಾಪಂಚಿಕ ಮನುಷ್ಯ, ಪರಮಾರ್ಥ ಮಾರ್ಗಕ್ಕೆ ಇಲ್ಲದ ಮನುಷ್ಯ, ಮೂರ್ಖ ಮನುಷ್ಯ ಏನು ಬೇಡತಾನ, ಆ ಬೇಡದಕ್ಕೆ ಅದರ ಜೊತೆಗೆ ದುಃಖನೂ ಬರ್ತಾ ಇದೆ. ಹೆಂಗದರಿ ಏನ್ ಕೇಳ್ತಾನ, ದುಡ್ಡು ಕೊಡು ಅಂತಾನ, ಹೆಂಡತಿ ಕೊಡು ಅಂತಾನ, ರೊಕ್ಕ ಕೊಡು ಅಂತ ಏನ್ ಕೇಳ್ತಾನ ದೇವ್ರು ಕೊಡ್ತಾನ, ಅದ್ರ ಜೊತೆಗೆ ನಿಮಗೆ ಹಿಂದೆ ದುಃಖನೂ ಕೂಡ ಇರ್ತದೆ ಇರ್ತದೆ. ಮಹಾತ್ಮರೇನು ಕೇಳ್ಯಾರಲ್ಲ ತುಕಾರಾಮ ನಿಜಗುಂಟು ಎಲ್ಲ ಸಂತರು, ಅವರು ಏನು ಬೇಡ್ಯಾರ ಅಂತ ಕೇಳಿ ಸಿಕ್ತು ಅಂದ್ರೆ ಅವರಿಗೆ ದುಃಖದ ಅಂತ ಆಗ್ತದೆ, ದುಃಖದ ನಾಶ ಆಗ್ತದೆ, ಸುಖ ಸದಾ ಸದಾ ಸಿಗ್ತದೆ ನಮಗ ಅವರಿಗೆ ಇಟ್ಟ ಅಂತರ. ನೀವೇನ ಕೇಳ್ರಿ, ಏ ಪರಮಾತ್ಮ ನನಗೆ ತರುವ ಮಗ ಕೊಡ್ರಿ ಅಂತ ಕೇಳಿದ್ರಿ, ಕೊಟ್ಟವ ಬೆಡ್ ಹುಡ್ತು ಅಂದ್ರೆ, ಹುಚ್ಚು ಹುಡ್ತು ಅಂದ್ರೆ, ಏಲಾಗೋದು ಹುಡ್ತು ಅಂದ್ರೆ, ದಿನ ಹಾಕಿ ಅದೇ ಅವ್ ಹುಟ್ಟದು ಅಂದ್ರೆ ಅವಶ್ಯ ಮಗ ಬೇಡ್ರಿ ಮಗ ಕೊಟ್ಟವ ಪರಮಾತ್ಮ. ಏಕೆ ಅದಾವ ಪ್ರಾಪಂಚಿಕ ಪದಾರ್ಥಗಳನ್ನ ನೀವು ಏನು ಬೇಡಿದ್ರು ಕೂಡ ಅದರ ಜೊತೆಗೆ ದುಃಖ ಇರ್ತದೆ. ಹ್ಯಾಂಡ್ ಗುಲಾಬಿ ಹೂವಿನ ಜೊತೆಗೆ ಮುಳ್ಳನೂ ಇರ್ತದೆ, ಮುಳ್ಳು ಬಿಟ್ಟು ಗುಲಾಬಿ ಹೂವು ಇರುವುದಿಲ್ಲ. ಹಂಗ ಸಂಸಾರದ ಎಷ್ಟು ಸುಖಗಳು ಅದ ಅವೆಲ್ಲ ದುಃಖದಿಂದ ಕೂಡಿಕೊಂಡಿದ್ದು ಅದ ಸುಖಸ್ಯ ಅನಂತರಂ ದುಃಖಂ. ಅದಕ್ಕೆ ಪರಮಾತ್ಮನಿಗೆ ಏನು ಬೇಡಬೇಕು ಅನ್ನೋದು ಮಹಾತ್ಮರಿಂದ ಸತ್ಪುರುಷರಿಂದ ನಾವು ಕಲಿಬೇಕು ಕಲಿಬೇಕು. ಮನುಷ್ಯನಿಗೆ ನಿತ್ಯ ನಮ್ಮ ಹಂತ್ಯಕ್ಕಿರ್ತಕ್ಕಂತಹದ್ದು ಐಶ್ವರ್ಯ ಯಾವುದು ಅಂತ ಕೇಳಿ, ದುಡ್ಡಲ್ಲ, ದುಡ್ಡು ಒಮ್ಮೆ ಇರ್ತದೆ ದೊಡ್ಡ ದುಡ್ಡು ಇರಂಗಿಲ್ಲ, ಶಕ್ತಿ ಒಮ್ಮೆ ಇರ್ತದೆ ಶಕ್ತಿ ಒಮ್ಮೆ ಇರಂಗಿಲ್ಲ. ಆ ತರುಣ ಯೌವನದೊಳಗೆ ಬಹಳ ಶಕ್ತಿ ಇರ್ತದೆ, ಹರಿತಂದ ಮುಂದೆ ಹೋಗುತ್ತದೆ. ನಮ್ಮಲ್ಲಿ ಒಂದು ಸಂಪತ್ತು ಸದಾ ಪರಮಾತ್ಮ ಕೊಟ್ಟು ಕಳಿಸ್ರಿ. ಎಷ್ಟು ಜನ ದುಡ್ಡು ಕೊಡ್ತೀರಿ, ದುಡ್ಡು ಎಷ್ಟಂತ ಕೊಡ್ತೀರಿ? ನೀವು ದುಡ್ಡು ಕೊಟ್ಟಂಗ ಬೇಡವರು ಜಾಸ್ತಿ ಬೇಡ ಚಾಲು ಮಾಡ್ತಾರೆ. ಮನುಷ್ಯನಿಗೆ ಎಷ್ಟು ಕೊಟ್ಟರು ಸವಿಯಲಾರದ ಸಂಪತ್ತು ಪರಮಾತ್ಮ ನಿಮ್ಮ ಹಂತ ಕೊಂಡು ಕೊಟ್ಟಾನೆ, ಅದರ ಉಪಯೋಗ ಮಾಡಿಕೊಳ್ಳಕ್ಕೆ ನಮಗೆ ಬರುವದ್ದು ಸವಿಯಲಾರದ ಸಂಪತ್ತು. ದುಡ್ಡು ಸಮೀತದ, ಶಕ್ತಿ ಸಮೀತದ, ಆದ್ರೆ ಒಂದು ಸಂಪತ್ತದೆ ಅದು ಏನು ಅಂತ ಕೇಳಿದ್ರೆ ವಚನ ಮಾತು ಮಾತು. ಆ ಮಾತಿನಿಂದ ಜನರು ಒಲಿತಾರೆ, ಜನಾರ್ದನನು ಕೂಡ ಒಲಿತಾನೆ, ಪರಮಾತ್ಮನು ಒಲಿತಾನೆ. ಅದಕ್ಕೆ ಹೆಂಗದರಿ ಬರೇ ಮನುಷ್ಯರೇ ಅಲ್ಲ, ಪರಮಾತ್ಮನು ಒಲಿತಾನೆ. ಬಸವಣ್ಣ ಹೇಳಿದರು ಅಂತಲ್ಲರೊಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಅಂದ್ರೆ ಯಾವ ತಪಸ್ಸು ಮಾಡಬೇಕಾಗಿಲ್ಲ, ಯಾವನ್ನು ಕೂಡ ಮನುಷ್ಯ ಮತ್ತೊಂದು ಮಾಡೋ ಜರುತ್ತಿಲ್ಲ. ನಿಮ್ಮ ಈ ಬಾಯಿ, ನಿಮ್ಮ ಈ ವಚನ ಇದೊಂದು ಸರಿ ಇಟ್ಕೊಂಡ್ರಿ ಅಂದ್ರೆ ಪರಮಾತ್ಮ ನಿಮ್ಮಲ್ಲಿಗೆ ಬರ್ತಾನೆ. ಇದೇ ಸದಾಶಿವನ ವರಿಮೆ. ಈಗ ಶಾಸ್ತ್ರದಾಗ ಮಹಾನುಭಾವರು ಬಹಳ ಸುಂದರ ಹೇಳಿ, ಅದಕ್ಕೆ
ಬಸವಣ್ಣವರು ಬೇರೆ ಕಡೆ ಅಂತಾರೆ. ಮುತ್ತಿನ ಹಾರ ಇರಬೇಕು, ಸ್ಫಟಿಕದ ಸಲಾಕೆ ಇರಬೇಕು, ಮಾಣಿಕ್ಯದ ಕೀರ್ತಿ ಇರಬೇಕು ಅಂತ ಶಬ್ದ ಕೊಡ್ರಿ ಇವು. ಮುತ್ತಿನ ಹಾರ ಅಂದ್ರೇನು? ಮುತ್ತಿನ ಹಾರ ಅಂದ್ರೇನು? ಮುತ್ತು ನಿಮಗೆಲ್ಲರಿಗೂ ಗೊತ್ತದ, ಮುತ್ತು ತಮ್ಮೆಲ್ಲರಿಗೂ ಗೊತ್ತದ. ಮುತ್ತು ಏನದಪ್ಪ ಅಂತ ಕೇಳಿದ್ರೆ ಶುಭ್ರ ಅದ, ಅದರಲ್ಲಿ ಮಲಿನತೆ ಇಲ್ಲ. ಹಾಗ ಮಾತಿನೊಳಗ ಪಾಪ ಕೂಡಿರಬಾರ್ದು, ವಂಚನೆ ಕೂಡಿರಬಾರ್ದು. ಮುತ್ತಿನಂಗೆ ಏನಪ್ಪ ಅಂತ ಕೇಳಿದ್ರೆ ಮಾತು ಇರಬೇಕು. ಮುತ್ತು ಎಲ್ಲರಿಗೆ ಪ್ರಿಯ ಅದ ಅಲ್ಲ. ಸಣ್ಣವ್ರು ಹಾಕೋತಾರೆ, ದೊಡ್ಡವ್ರು ಹಾಕೋತಾರೆ, ಮುದುಕರು ಹಾಕೋತಾರೆ, ಸ್ವಾಮಿಗಳು ಹಾಕೋತಾರೆ, ಸಂತರು ಹಾಕೋತಾರೆ. ಮುತ್ತು ಅದ ಹಾಗ ಮನುಷ್ಯನ ಮಾತು ಮುತ್ತಿನಂಗಿರ್ಬೇಕು. ಮನುಷ್ಯನ ಮಾತು ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕ ಒಳಗೂ ಅದೇ ಹೊರಗೂ ಅಷ್ಟೇ. ಒಳಗೊಂದು ಹೊರಗೊಂದಿಲ್ಲ ಸ್ಫಟಿಕದೊಳಗೆ. ಒಳ ಹೊರಗು ಶುಭ್ರ, ಒಳಗ ನೋಡಿದ್ರೆ ಹೊರಗೆ ಕಾಣುತ್ತೆ, ಹೊರಗೆ ನೋಡಿದ್ರೆ ಒಳಗಿಂದ ಕಾಣುತ್ತೆ. ಸಜ್ಜನರು ಹಂಗೆ ಇರ್ತಾರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಸದಾತ್ಮನ. ಸತ್ಪುರುಷರು ಅಂತ ಯಾರಿಗಂತಾರೆ? ಮನಸ್ಸನಾಗ ಒಂದಲ್ಲ, ಮನಸ್ಸನಾಗಿದ್ದದ್ದೇ ಬಾಯಾಗಿರ್ತದೆ, ಮಾತಾಡುದ್ದೇ ಕೈಯಾಗಿರ್ತದೆ. ಅವರ ಮನಸ್ಸಿನ ಆಡ್ತಾರೆ, ಆಡದಂಗನೇ ಮಾಡ್ತಾರೆ. ಕಾಯ ವಾಚ ಮನಸ ಇವು ಮೂರು ಯಾರು ಒಳಗದ ಒಂದದ ಅಂಥವ್ರಿಗೆ ನಾವು ಸತ್ಪುರುಷರು ಅಂತೇವಿ. ಅಂಥವರ ಮಾತಿಗೆ ಪರಮಾತ್ಮ ಬಹಳ ಆನಂದ ಪಡ್ತಾನೆ. ಬೆಚ್ಚಿಡ್ಬೇಕು, ಬಹಳ ಆನಂದ ಪಡ್ತಾನೆ. ನಮ್ಮ ರೊಕ್ಕಿಗಲ್ಲ, ನಮ್ಮ ರೂಪಾಯಿಗಲ್ಲ. ರೊಕ್ಕ ಒಮ್ಮೆ ಇರ್ತದೆ, ರೂಪಾಯಿ ಒಮ್ಮೆ ಇರ್ತದೆ, ಒಮ್ಮೆ ಇರಂಗಿಲ್ಲ. ಶಕ್ತಿ ಒಮ್ಮೆ ಇರ್ತದೆ, ಒಮ್ಮೆ ಇರಂಗಿಲ್ಲ. ಮಾತು ನೀವು ಎಂದ ಹುಟ್ಟೀರಿ ಅಂದೆ ನಿಮ್ದು ತಾಯಿ ತನಕ ನಿಮ್ಮ ಜೊತೆಗೆ ಇರ್ತದೆ. ಶಕ್ತಿ ನಿಮ್ಮ ಜೊತೆಗೆ ಇರುವುದಿಲ್ಲ, ಸಾಯಿ ತನಕನು ಕೂಡ ಮಾತು ನಮ್ಮಲ್ಲಿ ಇರ್ತದೆ. ಮಾತಿನೊಳಗೆ ನೀವು ಇರಬೇಕು, ಮೆತ್ತ ಇರಬೇಕು. ಮೆತ್ತು ಜೊತೆಗೆ ಇನ್ನೊಬ್ಬರಿಗೆ ಉದ್ವೇಗ ಮಾಡಲಾರದಂಗ ಇರಬೇಕು. ಬಹಳ ಮೆತ್ತಗೆ ಮಾತಾಡ್ತಾರೆ, ಒಂದು ಮನಸ್ಸಿಗೆ ನೋವಾಗ್ತಿರ್ತಾರ. ಮೆತ್ತಗೆ ಬೈದ್ರ ಹಳ್ಳು ಬೈದ್ರ, ಹಳ್ಳು ಬೈದ್ರ ಜೋರ್ನೆ ಬೈದ್ರೆ ಸಿಟ್ಟು ಬರ್ತಾ, ಹಳು ಚೌಕಾಸ ಬೈದ್ರೆ ಸಿಟ್ಟು ಬರಂಗಿಲ್ಲ, ಬರ್ತಾ. ಬಹಳ ಮಂದಿ ಮಾತು ಮೆತ್ತಗಿರ್ತಾವ. ಇನ್ನೊಬ್ಬರು ನಿಮ್ಮ ಮಾತು ಕೇಳಬೇಕು, ಕೇಳಬೇಕು. ಶುಭವತ್ ಭಾಷಣ ಕೊರ್ರಿ, ಬಿಳಿ ಮಾತಾಡ್ದಂಗೆ ಮಾತಾಡಬೇಕು. ಇನ್ನಿಟ್ಟು ಇನ್ನಿಟ್ಟು ಕೇಳಬೇಕು, ತನಂಗ ಮಾತಾಡ್ಬೇಕು. ಬಹಳ ಚಲೋ ಅಂತ ತಗೊಂಡು ಬಹಳ ಮಾತಾಡಕ್ ಹೋಗ್ಬಾರ್ದು. ಹಾಲು ಬಹಳ ಚಲೋ ಕುಡಿಯಕ್ಕೆ ಕುಡಿಬೇಕು, ಕವಾ ಬಹಳ ಚಲೋ ತಿನ್ನಕ್ಕೆ ತಿನ್ಬೇಕು. ಬಹಳ ಕುಡಿದು ಬಹಳ ತಿಂದು ಅಂದ್ರೆ ಏನಾಗ್ತದನೋ ನಿಮ್ಗೆ ಗೊತ್ತದ. ಒಳ್ಳೇದು ಮೈ ಹತ್ತಂಗಿಲ್ಲ, ಅದಕ್ಕೆ ಹತ್ತದ. ಉಂಡಿದ ಮೈ ಹತ್ತಂಗಿಲ್ಲ. ಹೆಚ್ಚಿ ಉಂಡಿ ಚಲೋ ಅಂತ ತಿಳ್ಕೊಂಡು ಹೆಚ್ಚು ತಿಂದು ಹೆಚ್ಚು ಕುಡ್ದೆ ಅಂದ್ರೆ ಅದ್ರಲ್ಲಿ ಆಕ್ಸಿಡೆಂಟ್ ಹತ್ತ, ಅದು ಮೈ ಹತ್ತಂಗಿಲ್ಲ. ಅದಕ್ಕೆ ಮಹಾನುಭಾವರಂದ್ರು ಹಿತವಾಗಿ ಇದ್ರು ಕೂಡ ಮಿತಿ ಅದಕ್ಕೆ ಇರಬೇಕು, ಮಿತಿ ಇರಬೇಕು. ಅದು ಚಂದ ಹೇಳಬೇಕು ಮಹಾತ್ಮರು, ಎಳ ಹೊರಗೆ ಒಂದಾಗಿರಬೇಕು. ಮನುಷ್ಯನಲ್ಲಿ ಬಹಳ ಮೃದುತ್ವ, ಬಹಳ ಬಹಳ ಮೃದುತ್ವ ಇರಬೇಕು. ಚೀನ ದೇಶದೊಳಗೆ ಒಬ್ಬ ಸಂತಾಗಿ ಹೋಗಿದ್ದಾನೆ, ಸಂತಾಗಿ ಹೋಗಿದ್ದಾನೆ. ಸಾವಿರಾರು ಜನ ಶಿಷ್ಯರು ಅವನಿಗೆ, ಬಹಳ ಜನ ಶಿಷ್ಯರು. ಅವರ ಮಾತು ಕೇಳಲಿಕ್ಕೆ ಜನ ಸಮುದ್ರಕ್ಕೆ ಹೊಳಿ ಹಂಗ ಹರಿದು ಬರ್ತವೆ ಹಂಗ ಬರ್ತಿದ್ರು. ಬಹಳ ಪ್ರೀತಿ, ಯೋಗಿ ಪುರುಷ. ಮಾತಿನಲ್ಲಿ ಒಂದು ಮೋಡಿ ಇತ್ತು, ಮಾತಿನಲ್ಲಿ ಚಮತ್ಕಾರ ಇತ್ತು,
ಮಾತಿನಲ್ಲಿ ಆಕರ್ಷಣೆ ಇತ್ತು. ಮಾತಿಗೆ ಜನ ಸೋಲ್ತಾರೆ, ಜನ ಬರ್ತಿತ್ತು. ಸ್ವಾಮಿಗಳು ಮಹಾತ್ಮರು ಮುತ್ತಿನವರಾದರು, ಹೇಳಿದರು ಅಪ್ಪ ಸಿದ್ಧಿ ಪುರುಷರು, ವಾಕ್ಸಿದ್ಧಿ ಪುರುಷರು. ಇವತ್ತ ರವಿವಾರ ಅದೇ ಅಥವಾ ಇವತ್ತು ಗುರುವಾರದ ಸೋಮವಾರ ನಾನು ದೇಹ ಬಿಡ್ತೀನಿ, ದೇಹ ಬಿಡ್ತೀನಿ, ಶರೀರ ಬಿಡ್ತೀನಿ. ಎಲ್ಲ ಕಡೆ ಎಲ್ಲ ಕಡೆ ಜನರಿಗೆ ಗೊತ್ತಾಯ್ತು. ಸೋಮವಾರ ಅಪ್ಪ ಅವರು ಮಧ್ಯಾಹ್ನಕ್ಕೆ ದೇಹ ಬಿಡ್ತಾರಂತ ಲಕ್ಷ ಲಕ್ಷ ಗಟ್ಟಲೆ ಜನರು ಹರಿದು ಬಂದರು. ಕುಂತು ಅಪ್ಪ ಅವರು ಬಂದು ಕುಂತರು. ಗೊತ್ತಾ, ನಮ್ದೇನು ಪುಣ್ಯ ಕಡಿಮೆ, ನೀವು ನಡೆದೀವಿ, ನೀವು ತಲೆಯಾಗಿದ್ಕೋರಿ. ನಮ್ ಪುಣ್ಯ ಹೆಚ್ಚ, ಮಹಾತ್ಮರು ತಮ್ಮ ಪುಣ್ಯ ಪಾಪದಿಂದ ಬರಂಗಿಲ್ಲ, ನಿಮ್ಮ ಪುಣ್ಯ ಪಾಪದಿಂದ ಹುಟ್ಟಿ ಬರ್ತಾರ. ಪುಣ್ಯದಂತೆ ಭಕ್ತರು, ಜ್ಞಾನದಂತೆ ಇತ್ತರು, ಮುಕ್ತಿಯಂತೆ ಹೋಗರು ನೋಡ ನಮ್ಮ ಶರಣರು. ಮಹಾತ್ಮರ ಸಾಯೋರನ್ನ ಹುಟ್ಟವ್ರ, ನಿಮ್ಮ ಪುಣ್ಯ ಎಂದ ಹುಡ್ತದ ಅವತ್ತು ಹುಡ್ತಾರೆ, ನಿಮ್ ಪುಣ್ಯ ಎಂದ ಖತಂ ಮಾಡ್ತಾ ಅವತ್ತು ಮಹಾತ್ಮರು ಹೋಗ್ತಾರ. ಯಪ್ಪ ನಮ್ ಪುಣ್ಯ ಮುಗಿದು ಕಾಣ್ತದೆ, ನೀವು ಹೋಗ್ತೀರಿ ಗುರುದೇವ. ಕಡಿ ಒಂದು ಮಾತು ಹೇಳಿದೆ, ಒಂದೇ ಮಾತು, ನಾವು ಸಾಯು ತನಕ ಮರ್ತಿರಬಾರ್ದು ಅಂತದೊಂದು ಮಾತು ಹೇಳ್ರಿ ಗುರುವೆ ಅಂತ ಗುರುಗಳಿಗೆ ಎಲ್ಲಾರು ಕುಂತು ಕೇಳಾಕತ್ತರು. ಅಪ್ಪ ಅವ್ರ ಮೇಲೆ ಕುಂತಾರೆ ಅಧ್ಯಯ ಬಿಡ್ಬೇಕಂತ. ನೀವ್ ಹೆಂಗ್ ಕುಂತ, ಸಾವಿರಾರು ಜನ ಕುಂತಾರೆ ಲಕ್ಷಾಂತರ. ಕಟ್ಟ ಕಡಿ ಒಂದು, ನಾವು ಸಾಯು ತನಕನು ಮರಿಲಾರ್ದಂತ ಒಂದು ಮಾತು ಸದ್ಗುರುನಾಥ ಹೇಳಿ 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 ಹೋಗು ಅಂತ ಕೇಳಿದರು. ಅವಾಗ ಗುರುಗಳು ಹೇಳಿದಪ್ಪ ಅಂದ್ಕೊಳ್ಳಿ, ಗುರುಗಳು ಆಯ್ತಾರ ಮಂದಿ ಅಂದ್ರು, ಏನ್ ನೀರು ಕೇಳ್ತಾರ, ಏನ್ ಹಾಲು ಕೇಳ್ತಾರ, ಬಾಯಿ ತೆರೆದ್ರೆ ಏನ್ ಹಾಕ್ಬೇಕು ಅಂತ ಮಂದಿಗೆ ಚಿಂತೆ ಬಿತ್ತು. ನನ್ನ ಗುರು ಮಂದಿ ಅಂದ್ರು, ಯಪ್ಪ ನಮಗ್ ಉಪದೇಶ ಮಾಡ್ರಿ ಅಂದ್ರು. ಅವ್ರು ಇದು ದೊಡ್ಡ ಉಪದೇಶ ಉಂಟಪ್ಪ, ನಿಮ್ಗೆ ಉಪದೇಶ ಅಂದ್ರೆ ಕೇಳಿಲ್ಲ ನಾವು, ಹಿಂಗೆ ಯಾಕೆ ಮಾಡಕತ್ತಾರ ಅಪ್ಪಗಳು, ಮೊತ್ತಲಿಕ್ಕೆ ತೆಲುಗಿಲಿ ಖರಾಬ್ ಆಯ್ತು, ಅಯ್ಯ ಏನಾಯ್ತು ಅಂದ್ರೆ. ಯಪ್ಪ ನಮ್ಗ ಏನಾರ ಒಂದು ನಾಲ್ಕು ಮಾತು ಹೇಳ್ರಿ, ಸಾಯು ತನಕ ನಾವು ಮರಿಬಾರ್ದಂತ ಒಂದು ನಾಲ್ಕು ಮಾತು ಏನು ಹೇಳ್ರಿ ಯಪ್ಪ ಅಂತ ಮತ್ತೆ ಕೇಳು. ಮತ್ತ ಅದೇ ಬಹಳ ಪ್ರೀತಿ ಶಿಷ್ಯ ಅಂದ, ಯಪ್ಪ ಗುರುನಾಥ ನೀವು ನಮ್ಗೆ ಉಪದೇಶ ಮಾಡಕತ್ತೀರಿ, ಖರೆ ನಮ್ಗೆ ತಿಳಿ, ನೀವು ಉಪದೇಶ ಮಾಡ್ಬೇಕಂತ ಇಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಕರೆಸಿರಿ, ಕಡಿಗೆ ಒಂದು ಮಾತು ಹೇಳ್ಬೇಕಂತ. ಅದಕ್ಕೆ ನಮ್ಗೆ ತಿಳಿವಲ್ಲ ನಿಮ್ ಮಾತ, ಅದು ಸ್ವಲ್ಪ ತಿಳಿಸಿ ಬಿಚ್ಚಿ ಹೇಳಿದ್ರು ನಮ್ಗೆ ಗೊತ್ತಾಗ್ತದ್ರಿ ಅಪ್ಪ, ನೀವು ಬಿಚ್ಚಿ ಹೇಳ್ರಿ ಅಂದ್ರು ಗುರು ಮಾತು ಕೇಳಿದ್ರು. ಮೊದಲು ಹುಟ್ಟಿದವರು ಮೊದಲು ಸಾಯ್ಬೇಕು, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯ್ಬೇಕು, ಹೌದಿಲ್ಲ? ಅಪ್ಪ ಮೊದಲು ಸಾಯ್ಬೇಕ, ಏನು ಮಗ ಮೊದಲು ಸಾಯ್ಬೇಕ, ನಿಮ್ ಕಡಿ ಯಾರು ಮೊದಲು ಸಾಯ್ಬೇಕ್ರಿ? ಅಪ್ಪ ಅಪ್ಪ ಮೊದಲು ಹುಟ್ಟೇನ ಮೊದಲು ಸಾಯ್ಬೇಕು, ಮಗ ಆಮೇಲೆ ಹುಟ್ಟೇನ ಆಮೇಲೆ ಸಾಯ್ಬೇಕು. ಒಳ್ಳೆಯ ಯಾರು ಮೊದಲು ಹುಟ್ಟಾರ ಅವ್ರು ಮೊದಲು ಸಾಯ್ಬೇಕು, ಯಾರು ಆಮೇಲೆ ಹುಟ್ಟಾರ ಆಮೇಲೆ ಸಾಯ್ಬೇಕು. ಅಣ್ಣನ ಮೊದಲು ಸಾಯ್ಬೇಕು, ತಮ್ಮ ಆಮೇಲೆ ಸಾಯ್ಬೇಕು, ಅಣ್ಣನ ಮುಂದೆ ತಮ್ಮ ಸತ್ತ, ಅಪ್ಪನ ಮಗ ಸತ್ತ ಅಂದ್ರೆ ನಾವು ದುರ್ಘಟನೆ ಅಂತೇವಿ, ಒಳ್ಳೇದಲ್ಲ ಅಂತೇಳಿ ಗುರು. ಹಾ ಹೌದ್ರಿ ಅಪ್ಪ, ಮೊದಲು ಹುಟ್ಟದ ಮೊದಲು ಸಾಯ್ಬೇಕ್ರಿ, ಆಮೇಲೆ ಹುಟ್ಟದ ಆಮೇಲೆ ಸಾಯ್ಬೇಕ್ರಿ, ನೀವು ಹೇಳುದು ಬರೋಬರಿ ಅಪ್ಪ. ಹಂಗಾದ್ರೆ ಹಲ್ಲು ಮೊದಲು ಹುಟ್ಟ್ಯಾವು, ನಾಲಿಗೆ ಮೊದಲು ಹುಟ್ಟ್ಯಾದು, ಹಲ್ಲು ಮೊದಲು ಹುಟ್ಟ್ಯಾವು, ಏನ್ ನಾಲಿಗೆ ಮೊದಲು ಹುಟ್ಟ್ಯಾವು, ಯಾವ ಹುಟ್ಟ್ಯಾವ್ರಿ ಮೊದಲು? ನಾಲಿಗೆ ಮೊದಲು ಹುಟ್ಟ್ಯಾವ,
ಅಲ್ಲ ಆಮ್ಯಾಲ ಹುಟ್ಟ್ಯಾವ ಅವು ಹುಟ್ಟಿ ಮದುವೆ ಹೋಗ್ಯಾವ ಮತ್ತೆ ಬೇರೆ ಬಂದಾವ ಕಡಿಗೆ ಹೋತ ಮತ್ತ ಅವು ಬೇರೆ ಬರ್ತಾವ ಶಕ್ತ ಅಂತ ಬರ್ತಾವ ಆಡು ಸಟ್ಟ ಅವು ಬೇರೆ ಅಲ್ಲ ಏನಾಗ್ಯಾವ ನಾಲಿಗೆ ಮೊದಲು ಬಂದಾಗ ಅಲ್ಲ ಆಮ್ಯಾಲ ನಾಲ್ಕು ಐದು ವರ್ಷಕ್ಕೆ ಬಂದಾವ ಅಂದಮ್ಯಾಲ ಆ ಮಾಡಿದ್ರಿ ಚೆಕ್ ಮಾಡಿದ್ರಿ ನಾನು ಬಾಯಾಗ ಹಲ್ಲದ ನ್ಯಾಲಿಗೆ ಅದ ನೋಡ್ರಿ ಅಂದ್ರೆ ಮುಟ್ಟಿನೋರಾಗಿದ್ರು ಯಪ್ಪ ಹಲ್ಲ ಹೋಗ್ಯಾವ್ರಿ ನಿಮ್ ಬಾಯಾಗ ಹಲ್ಲ ಹೋಗ್ಯಾವ್ರಿ ನಾಲಿಗೆನೆ ಅದಾರಿ ಅಂದ್ರು ಅವ್ರು ಇರುವ ಮೊದಲು ಯಾವ ಹುಟ್ಟದ ನಾಲಿಗೆ ಹಲ್ಲ ಅಂದ್ರೆ ಹುಟ್ಟ ನಾಲಿಗೆ ಮೊದಲು ಹೋಗಕ್ಕಿಲ್ಲ ಯಾಕ್ರಿ ನಾಲ್ಕು ಮೊದಲು ಹೋಗಕ್ಕಿಲ್ಲ ಆಮೇಲೆ ಹಲ್ಲು ಹೋಗಕ್ಕೆ ಆದ್ರೆ ಅಲ್ಲೇ ಮೊದಲು ಹೋಗ್ಯಾವ ನಾಲ್ಗಿನ ಹಿಂದೆ ಉಳಿದಾವೆ ಯಾಕೆ ಗುರುಗಳು ಕೇಳಿದ್ರು ಯಪ್ಪ ನಮ್ಗೆ ಗೊತ್ತಿಲ್ರಿ ಅಂದ್ರು ಅದು ಬಿದ್ದೋಗ್ಯಾವ್ರಿ ಅಂದ್ರು ಅದೇ ಅವ್ಯಾಕೆ ಬಿದ್ದು ನಾಲ್ಗೆ ಮೊದಲು ಹುಟ್ಟಿದ ಮನೆ ಹುಟ್ಟಿದವ್ರು ಮೊದಲು ಸಾಯ್ಬೇಕು ಆಮೇಲೆ ಹುಟ್ಟಿದವ್ರು ಆಮೇಲೆ ಸಾಯ್ಬೇಕು ನಾಲ್ಗೆ ಮೊದಲು ಹುಟ್ಟಿದ ಮೊದಲು ಹೋಗ್ಬೇಕು ಹಲ್ ಆಮೇಲೆ ಹುಟ್ಟವ ಹಲ್ ಆಮೇಲೆ ಹೋಗ್ಬೇಕು ಯಪ್ಪ ನಮ್ಗೆ ತಿಳಂಗಿಲ್ರಿ ಅಂದ್ರು ತಿಳಂಗಿಲ್ಲ ತಮ್ಮ ನಾಲ್ಗಿ ಮತ್ತು ಹಲ್ಲದಾಗ ದುರ್ಶ್ಯವಾದ ನೆಚ್ಚಿಗಾದ ಅಂತ ಕೇಳಬೇಕು ಯಾವ್ದು ಬರ್ತದ್ರಿ ಜಗಳ ಬಂತವ್ರೆ ಅಂತ ಬದ್ದು ಹಲ್ಲು ಮುರಿದಿನ ಮಗನ ಅಂತ ನೋಡ್ರಿ ಹಲ್ಲ ದುರ್ಸದ ನಾಲ್ಗಿ ನೆಚ್ಚಿಗದ ದೂರಿಸಿದ್ರೆ ಮೊದಲೇ ಹೋಗ್ತೀರಿ ದೂರಿಸಿದ್ರೆ ಮೊದಲು ಹೋಗ್ತೀರಿ ಮೆತ್ತಿಗಿರ ಕಲೀರಿ ಬಸವಣ್ಣ ಹೆಂಗ ಬಸವಣ್ಣ ಚಂದ ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಘ ಏಪ್ಪ ಪರಮಾತ್ಮ ಸದಾ ಸದಾ ನನ್ನ ಕಲಿ ಬಾಗಿರಬೇಕು ಕೈ ಮುಗಿದಿರಬೇಕು ಇವನು ಕೈ ಮುಗಂಗಿಲ್ಲ ಡೆಪ್ ರೈಟ್ ಇದ್ದಂಗ ಹಿಂಗೆ ಹೇಳ್ತಾನ ತಲಿ ಅಂದ್ರೆ ಸಜ್ಜಿ ತೆನಿ ಸಜ್ಜಿ ತೆನಿ ಇದ್ದನ್ನ ತಿಳಿ ಬಾದಕ್ಕೆ ತಯಾರಿಲ್ಲ ಬಾಯಕ್ಕೆ ತಯಾರಿಲ್ಲ ಅದಕ್ಕೆ ಮನುಷ್ಯನಿಗೆ ಅಂತಾರ ಮೆತ್ತಗ ಮೆತ್ತಗ ಹಳಿ ದಂಡ್ಯಾಗ ಗಿಡ ದೊಡ್ಡ ದೊಡ್ಡ ಗಿಡ ಮರ ಕಿತ್ತು ಹೋಗ್ತಾವ ಹಳಿ ಬಂದಕ್ಕ ಆದ್ರ ಜೀಟಿನ ಗಡ್ಡಿ ಆಪ ಹಂಗೆ ಉಳಿತವೆ ಯಾಕೆ ಅದ ನೀರು ಬಂದ ಕೂಡ ಬಾಯಿ ಬಿಡ್ತದೆ ಜಾಲಿ ಗಿಡ ಅಂತ ಮಾಂದ್ಯ ಒಗಿತೆ ಬಡ್ಡಿ ಹಿಡ್ಕೊಂಡು ಹೋಯ್ತೆ ಬಡ್ಡಿ ಹಿಡ್ಕೊಂಡು ಕಿತ್ಕೊಂಡು ಹೋಯ್ತೆ ಯಾವುದು ನೀವೇನಾಗಬೇಕಂತೀರಿ ಜೇಕ್ ಆಗ್ಬೇಕಂತೀರಿ ಏನು ಜಾಲಿ ಗಿಡ ಆಗ್ಬೇಕಂತೀರಿ ಕಿತ್ಕೊಂಡು ಹೋಗ್ತಿ ನೋಡು ಪೂರ ಪೂರ ಬಡ್ಡಿ ಹಿಡ್ಕೊಂಡು ಬೇರ್ ಸತ್ಯಕ್ಕೆ ಸಿಕ್ಕಿರ್ತದೆ ನಿನಗೆ ಅದಕ್ಕೆ ಮನುಷ್ಯ ನೆಚ್ಚಿಗಿರಬೇಕು ಯಾವ ಮನುಷ್ಯ ತನ್ನ ಜೀವನದಲ್ಲಿ ನಯ ವಿನಯ ಅಂತ ಕರೆದಾರೆ ಮಾತಿನಲ್ಲಿ ಕೃತಿಯಲ್ಲಿ ನಯ ವಿನಯ ಇತ್ತು ಅಂತ ಕೇಳಿದ್ರೆ ಪರಮಾತ್ಮನು ಅವನಿಗೆ ಏನು ಮಾಡುವುದಿಲ್ಲ ಏನು ಮಾಡುವುದಿಲ್ಲ ಎಂದು ಕೇಳ್ತಿರ್ತ ಸುಮ್ಕೊಂತವನು ಶಿವನ ಏನು ಮಾಡ್ತಾನೆ ಹೋಗಂತ ಸುಮ್ಕೊಂಡ್ರೆ ಶಿವನ ಏನು ಮಾಡ ಮನುಷ್ಯನಲ್ಲಿ ಏನಪ್ಪಾ ಅಂತ ನಿಮ್ಮ ಮಾತು ಹಿಂಗಿರಬೇಕು ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಬಹಳ ಆನಂದ ಕೇಳ್ಬೇಕು 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 ಅನ್ನಂಗಿರ್ಬೇಕು ಮಾತು ಏನ್ದಿಟ್ಟು ಕೇಳ್ಬೇಕು ಏನ್ದಿಟ್ಟು ಕೇಳ್ಬೇಕು ಆಗ ಮನುಷ್ಯನಲ್ಲಿ ಮಾತಿನ ಕಲೆ ಅದ ಮನುಷ್ಯನಲ್ಲಿ ಮಾತಿನ ಕಲೆ ಅದ ಆ ಮಾತು ಎಷ್ಟು ಕಿಮ್ಮತ್ತಿನ ಮಾತು ಅದಾವಂತೀರಿ ಶಬ್ದ ಸುಮ್ಮನ ವ್ಯರ್ಥ ಮಾಡ್ತೇವೆ ಬಹಳ ಮಾತಾಡಿದ್ರೆ ಒಳ್ಳೇದಂತ ಅಲ್ಲದ ಅರ್ಥ ಎಷ್ಟು ಕಡಿಮೆ ಮಾತಾಡ್ತೇವಿ ಇವತ್ತು ತಿಳಿದು ಮಾತಾಡ್ತೀವಿ ಆ ಮಾತಿಗೆ ಕಿಮ್ಮತ್ತಿರ್ತವೆ ಭಾಳ ಭಾಳ ಪೇಪರ್ದಾಗ ಭಾಳ ಬರ್ದ ಅಂದ್ರೆ ಪಾಸ್ ಆಗ್ತಾನಂತ ಅಲ್ಲ ಏನು ಬರೀಬೇಕು ಅದು ಬರೆದ್ರೆ ಪಾಸ್ ಆಗ್ತಾನೆ ಖಾಲಿ ಪಾನ್ ತುಂಬಿದ್ರೆ ಪಾಸ್ ಆಗುದಿಲ್ಲ ಮನುಷ್ಯನಿಗೆ ಹಾಗೆ ಮನುಷ್ಯನಿಗೆ ಮಾತಾಡ್ಬೇಕಾದ್ರೆ ಪ್ರತಿಯೊಂದು ಮಾತು ಇನ್ನೊಂದು ಕಿಮ್ಮತ್ತಿರ್ಬೇಕು ರತ್ನದಷ್ಟು ಕಿಮ್ಮತ್ತರು ರತ್ನದ ಕಿಮ್ಮತ್ತರು
ಮಾತುಗಳಿಗೆ ರತ್ನದ ಕಿಮ್ಮತ್ತು. ವಕೀಲರು ಏನ್ ತಗೋತಾರ್ರಿ, ವಕೀಲರು ಏನ್ ಮಾಡ್ತಾರ, ಮಾತೇ ಆಡ್ತಾರ ಬರ್ರಿ, ಮಾತು ಬಿಟ್ಟು ಏನ್ ಆಡ್ತಾರ ವಕೀಲಂದ್ರೆ ಮಾತೇ. ಪರಂತು ಅವ್ರ ಮಾತು ಹೆಂಗದ, ನಿಮ್ಮ ಜೀವನ ಉಳಿಸ್ತವೆ, ನಿಮ್ಮ ಪ್ರಾಪರ್ಟಿ ಉಳಿಸ್ತವೆ ಅಂತ ಮಾತು ಇರ್ಬೇಕ್ರಿ ಅವು. ನಾವು ಕೇಳಿದೀವಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರೋದು ಬರೀ 3 ಮಿನಿಟ್ ಮಾತಾಡ್ಲಕ್ಕ 1 ಲಕ್ಷ ರೂಪಾಯಿ ತಗೋತಾರಂತ. ಏಟ್ರಿ ನಿಮ್ಮ 3 ತಾಸು ಮಾತಾಡಿದ್ರು ಕೂಡ 10 ಪೈಸೆ ಯಾರು ಕೊಡಂಗಿಲ್ಲ ನಿಮ್ಗೆ. ಯಾಕೆ ಒಳಗೆ ಸುಮ್ಕೊಂಡು ಹೋಗ್ತಾರ ಕಡಿಗ್ತೀರಿ, ಯಾಕೆ ಒಳ ಓಟ್ ಸುಮ್ಕೊಂಡು ಅವ್ರು 3 ಮಿನಿಟ್ ಮಾತಾಡಿದ್ರು 1 ಲಕ್ಷ ರೂಪಾಯಿ ಕೊಡ್ತಾರೆ. ಯಾಕೆ ಮಾತಿಗೆ ವಜನ ಅದ, ಮಾತಂದ್ರೆ ರೊಕ್ಕದಕ್ಕಿಂತ ಹೆಚ್ಚದ್ರಿ ಮಾತಿನ ಕಿಮ್ಮತ್ತು, ರೊಕ್ಕಕ್ಕಿಂತ ಮಾತಿನ ಕಿಮ್ಮತ್ ಹೆಚ್ಚದ. ಒಂದು ಮಾತಿಗೆ ಕೋಟಿ, ಒಂದು ಮಾತಿಗೆ ಜೀವ, ಒಂದು ಮಾತಿಗೆ ಸಮಸ್ತ ಪ್ರಪಂಚ ಸಿಗ್ತದೆ. ಅದಕ್ಕೆ ಮಾತು ಆಡಬೇಕು ಅಂದ್ರೆ ವಿಚಾರ ಮಾಡಿ ಮಾತಾಡುದು ಮಗ. ಅದಕ್ಕೆ ಶಾಸ್ತ್ರದ ಏನಾದ್ರು ಲಿಸನ್ ಟ್ವೈಸ್ ಸ್ಪೀಕ್ ಒನ್ಸ್, 2 ಸಲ 10 ಸಲ ಕೇಳಿದ್ರು ಒಂದು ಮಾತಾಡುದು. ನೀವು ಕೇಳಂಗನೇಲಿ ಹೆಂಗ್ ಮಾತಾಡಕ್ ಚಾಲು ಮಾಡ್ತಾರ, ಅರೆ ಕೇಳು, ಕೇಳೋದಕ್ಕೆ ಅರ್ಥ ಮಾಡು, ಅರ್ಥ ಮಾಡು, ವಿಚಾರ ಮಾಡು, ಆಮೇಲೆ ಮಾತಾಡುದು. ವಿಚಾರ ಮಾಡಿ ಮಾತಾಡು ಮನುಷ್ಯ ಗೌರವ ಅದ, ಕಿಮ್ಮತ್ತದ. ವಿಚಾರ ಮಾಡಿ ಆಡು ಮನುಷ್ಯನಿಗೆ ಕಿಮ್ಮತ್ತದ. ಆಡದ ಒಳಕ್ಕೆ ವಿಚಾರ ಮಾಡು ಮನುಷ್ಯನಿಗೆ ಮೂರ್ಖ ಅಂತ ಕರೀತಾರೆ. ಇಲ್ಲದೇ ಸಾರಿ ಐತಿ ಬಿಡ್ರಿ, ಕ್ಷಮ ನೋಡ್ರಿ, ಮಾಡೋ ಮನುಷ್ಯ ಕ್ಷಮ ಕೇಳಿದ್ರೆ ಸಾಮಾನ್ಯ ಅದ. ಅದಕ್ಕೆ ನಮ್ಮ ಪೂಜ್ಯರು ನಮಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ, ಮನುಷ್ಯನಿಗೇನಪ್ಪ ಅಂತ ಕೇಳಿದ್ರೆ ಮಾತು ಕೊಡ್ರಿ, ಮಾತು ಕೊಡ್ರಿ. ಮಾತಿಗೆ ಏನಾಯ್ತು ಅಂದ್ರೆ ರಾಮಾಯಣ ಆಯ್ತು, ಮಾತಿಗೆ ಮಹಾಭಾರತ ಹೇಳಿ ನಿಮಗೆ ಗೊತ್ತಿಲ್ಲ. ಒಂದು ಮಾತ ತಪ್ಪ ಆಡದಕ್ಕೆ ದ್ರೌಪದಿ, ಒಂದು ಮಾತ ತಪ್ಪ ಆಡದಕ್ಕೆ ಹೊಸ ಅರಮನೆಯನ್ನು ಕಟ್ಟಿದಾಗ ವಿಶ್ವಕರ್ಮನಿಂದ ಅರಮನೆಯನ್ನು ಕಟ್ಟಿದಾಗ ವಿಶ್ವಕರ್ಮ ಹಿಂಗ ಹಸ್ತಿನಾಪುರದಾಗ ಮನೆ ಕಟ್ಟದ ಹೆಂಗದ್ಕೆ ನೀರು ನೆಲ ಕಾಣಬೇಕು, ನೆಲ ನೀರು ಕಂಡಂಗೆ ಕಾಣಬೇಕು, ಇಂಥ ಭವ್ಯ ಭವ್ಯ. ಅದಕ್ಕೆ ಪಾಲಿಸ್ ಅವಾಗ ಈಗ ಪಾಲಿಸ್ ಮಾಡ್ತಾರ, ಅವಾಗ ಹೆಂಗ್ ಪಾಲಿಸ್ ಮಾಡ್ತು, ನೆಲನೇ ನೀರು ಕಾಣ್ತಿತ್ತು, ನೀರು ನೆಲ ಕಾಣ್ತಿತ್ತು. ಇಂಥ ಭವ್ಯವಾಗಿರ್ತಕ್ಕಂತ ಮಂತ್ರ ಕಡಿಸಿ ದುರ್ಯೋಧನಾದಿಗಳಿಗೆ ಕರೆಸಿದ್ರೆ ಮ್ಯಾಲ ದ್ರೌಪದಿ ನಿಂತಿದ್ಲು, ನೋಡಿದ್ದಿಲ್ಲ ದ್ರೌಪದಿಗೆ. ದುರ್ಯೋಧನ ತನ್ನ ಗೆಳೆಯರ ಬಳಗವನ್ನು ಕಳೆದುಕೊಂಡು ಆ ಮಹಲ್ ನೋಡ್ಕೋತ ನೋಡ್ರಿ, ಬಬ್ಬಬ್ಬ ಏನ್ ಮನಿ ಹಂಗ್ ಕಡ್ಸ್ಯಾರ ಹಂಗ ಅಂತ ನಡೆದಿದ್ದ. ಅದೇನಪ್ಪ ಅಂತ ಕೇಳಿದ್ರೆ ನೀರಿದ್ದು ನೀರಿದ್ದು ನೆಲ ಕಣ್ಣ ಕಾಣುತ್ತ ಶೀರವಾದ ಧಡಮ್ ಅಂತ ಬಿದ್ದ. ಕಡೆ ಕಡೆ ನೋಡಿದ್ರೆ ಯಾರು ಇಲ್ಲ, ಚಲಾಯ್ತು ಬಿಡ. ಮತ್ತೇನಪ್ಪ ಅಂದ್ರೆ ಆಗಿಂದಾಗ ಸತ್ಕೊಂಡು ಮುಂದೆ ನಡೆದ, ಮುಂದೆ ನಡೆದ ಕೂಡಲೇ ಅದ ನೆಲ ಇತ್ತು, ನೀರು ಕಣ್ಣ ಕಾಣಿಸ್ತಿದ್ದು. ಎರಡು ಗೋತ್ರ ಎತ್ಕೊಂಡ ತೀರ್ತು ನೀರು ಬಂದವನು, ಗೋತ್ರ ಮ್ಯಾಲೆ ಎತ್ತದ, ಮ್ಯಾಲೆ ನಿಂತಿದ್ದು ದ್ರೌಪದಿ. ಕೊಡ್ಡು ನಿಮಗ ಕೊಡ್ಡೇ ಅಂದ ಅವರ ಕೊಡ್ಡಿದ್ದ ಗೊತ್ತ, ಕೊಡ್ಡು ಮಗನು ಅಂಧೇಕಾ ಬಚ್ಚ ಅಂಧ ಹೇ ಅಂತ ನೋಡ್ದ. ಇದೊಂದು ಮಾತಕ್ಕೆ ಕೊಡ್ಡೂರು ಮಗ ಕುಡ್ಡೆ ನನಗೆ ಅಪಮಾನ ಆಗ್ಯದ ಅಂತ ಕೇಳಿದ್ರೆ ಈ ಹೆಣ್ಮಗಳನ್ನ ಬಿಡಬಾರದು ಅಂತ ತಿಳ್ಕೊಂಡು ಗೊತ್ತದ ನಿಮಗೆ ದ್ರೌಪದಿ ಏನ್ ಪರಿಸ್ಥಿತಿ ಬತ್ತು ಅಂದ್ರೆ ರುಜುಶ್ವಲೆಯಾದಾಗ ತಲೆ ಮೇಲೆ ನೀರು ಹಾಕೊಂಡಾಗ ಅವಾಗ ಎಳ ತಂದು ಸಭಾದಾಗ ಬತ್ತಲೆ ಮಾಡಿದ ಯಾರು, ಆ ಒಂದು ಮಾತಿಗೆ ದುರ್ಯೋಧನ. ಮಾತಲ್ಲ, ಮಾತು ನಿಮ್ಮ ನಗೆ ನುಡಿಯು, ಮಾತು ನಿಮ್ಮ ಹಗೆ ಬಲಿ ಸರ್ವಜ್ಞ ಹೇಳ್ತಾನಂದ್ರೆ ಮಾತು ನಗಿಸ್ತದ, ಮಾತು ಅಳಿಸ್ತದ, ಮಾತು ಸಾಮಾನ್ಯ ಇಲ್ಲ. ಅದಕ್ಕೇನೆ ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡಿ ಮಾತಾಡ. ಹನುಮಂತ ಶ್ರೀರಾಮಚಂದ್ರನಿಗೆ ಕಿಷ್ಕಿಂದಿಯಲ್ಲಿ ಮೊತ್ತ ಮೊದಲು ಭೇಟಿಯಾದಾಗ ಬ್ರಾಹ್ಮಣ ವೇಷದಲ್ಲಿ ಭೇಟಿ ಆಗ್ತಾನ, ಬ್ರಾಹ್ಮಣ ವೇಷದಲ್ಲಿ ಭೇಟಿ ಆದಾಗ ಬಹಳ ಸುಂದರವಾಗಿ ರಾಮಾಯಣದಲ್ಲಿ ಬರ್ತವೆ. ಏನು ಭವ್ಯ ಮಾತಾಡ್ತಾನಪ್ಪ ಇವ ವ್ಯಾಕರಣಬದ್ಧವಾಗಿ, ಎಲ್ಲಿ ಇತಿ ಮಿತಿ ಮೀರದಂಗೆ
ಒಂದು ಅಪಶಬ್ದ ಮಾತಾಡ್ತಾನಲ್ಲ ಯಾರಿದ್ರು ವ್ಯಕ್ತಿನು ಇವ ಬಹುಶಃ ಏನಪ್ಪ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಮಾತಿನ ಮೇಲೆ ಮನುಷ್ಯನ ಅಂತರಂಗ ಗೊತ್ತಾಗ್ತದೆ ಮಾತು ಸುಮ್ಮಲ್ಲ ನೀವು ಹೆಂಗಿದ್ದೀನ ನಿಮ್ಮ ಮಾತಿನ ಮೇಲೆ ಆಹಾರ ವ್ಯವಹಾರ ವಚನೇಶು ಆಹಾರದೊಳಗೆ ನೀವು ಮಾತಾ ವ್ಯವಹಾರದೊಳಗೆ ನೀವು ಮಾತಾಡಿದ್ರೆ ಏನಿದ್ದೀರಿ ಅನ್ನೋದು ಗೊತ್ತಾಗ್ತದ ನಿಮ್ ಮಾತ ಆಡಿದ್ರೆ ಗೊತ್ತಾಗ್ತದ ಇವ ಯಾವದನ ಚಲೋ ಶಾಣೆ ಮಾತನಾಗ ಮುರಿದು ಇರ್ಬೇಕ್ರಿ ಮರಿತರೊಬ್ರು ಯಾರೋ ಒಬ್ಬ ಅಡುಗೆಯೊಳಗೆ ತಪಶ್ಚರ್ಯ ಕುರಿತಿದ್ದ ತನ್ನ ಎರಡು ಇರಲಿಲ್ಲ ತಪಶ್ಚರ್ಯ ಮಾಡ್ತಾ ಇದ್ದ ಪುಣ್ಯಾತ್ಮ ಮಹಾತ್ಮ ಮಂದ ಯಾರೋ ನಡೆದಿದ್ರು ಯಾರೋ ಕೇಳಿದ್ರು ಏ ಅಂದ ಏ ಪುಂಡ ಈ ಕಡೆ ಯಾರೋ ಹೋದ್ರು ಅಂತ ಕೇಳಿದ್ರು ಅವ ಅಂದ ಯಾರೋ ಹೋಗ್ಯಾರ ನೋಡಿಲ್ಲ ಆಗಲ್ಲ ಅಂದ ಅವ ಏ ಪುಂಡ ಯಾರು ಹೋಗ್ಯಾರ ಕೇಳಿದ್ರು ಗೊತ್ತಿಲ್ಲ ನಂಗಲ್ಲ ಅಂದ ಅವ ಹಾಗ ಮತ್ತ ಮತ್ತೊಬ್ಬ ಬಂದ ಮಂತ್ರಿ ಬಂದ ಮಂತ್ರಿ ಬಂದು ಕೇಳ್ತಾನ ಅವನು ಕೇಳ ಮಂತ್ರಿ ಬಂದು ಅವನು ಕೇಳ್ತಾನ ಅವ ಕೂಡ ಅಂತ ಅಲ್ಲಿಲ್ಲ ನೋಡು ಮಾತಾಗ ಎಷ್ಟು ಪದ ಕದಾವೆ ಅವ ಕೂಡ ಅವ ಅಂತ ಕೇಳ್ದ ಏ ಸೂರದಾಸು ಈ ಕಡೆ ಯಾರು ಹೋದ್ರೇನು ಅಂತ ಕೇಳ್ದ ಅವ ಅಂದ ಯಾರೋ ಒಬ್ರು ಹೋದಂತ ಕಾಣ್ತಾರ ಯಾರೋ ಒಬ್ರು ಸೇನಾ ಸೈನಿಕ ಹೋದಂಗ್ ಕಾಣ್ತಾನ ಅಂದ ಕೂಡ ಸೈನಿಕ ಹೋದಂಗ್ ಕಾಣ್ತಾನ ಯಾವ ಬಂದು ಕೇಳ್ದ ಸೂರ್ಯದಾಸ ಇದ್ರೆ ಯಾರು ಹೋದಾರ ಅಂತ ಮಂತ್ರಿ ಕೇಳ್ದ ಒಬ್ರು ಹೋಗ್ಯಾನ್ರಿ ಸೇನಾ ಮಾಡ ಹೋಗ್ಯಾನ ಅಂದ ಅವನು ಹೋದ ಮುಂದೆ ರಾಜ ಬಂದ ರಾಜನ ಕೇಳ ಈ ಕಡೆ ಯಾರು ಹೋಗ್ಯಾರ ಕೇಳ್ದ ಮಹಾತ್ಮ ಪುಣ್ಯಾತ್ಮ ಈ ಕಡೆ ಯಾರು ಹೋಗ್ಯಾರ ಅಂತ ಕೇಳ್ದ ಮಂತ್ರಿ ಹೋಗ್ಯಾನ್ರಿ ನೀವು ರಾಜರಿದ್ದೀರಿ ಅಂದ್ರಿ ಅಂದ ಹುಡ್ಡ ಹುಡ್ಡು ಹುಡು ಕೇಳ್ದ ಯಾಕೆ ಅಂದ್ರ ಅವ್ರು ನಾ ರಾಜ ಅನ್ನೋದ್ ಹೆಂಗ್ ಗೊತ್ತಾಯ್ತು ಅವ್ ಮಂತ್ರಿ ಅನ್ನೋದ್ ಹೆಂಗ್ ಗೊತ್ತಾಯ್ತು ಅವ್ ಸೇನಾ ಸೈನಿಕ ಹೆಂಗ್ ಗೊತ್ತಾಯ್ತು ಅದು ಅವ್ರ ಮಾತಿನ ಮೇಲೆ ಗೊತ್ತಾಗ್ತಾರ ಹುಡ್ಡ ಅಂದನಂದ್ರ ಅವ್ ಥರ್ಡ್ ಕ್ಲಾಸ್ ಮನುಷ್ಯನೇ ಇರ್ಬೋದು ಸೈನಿಕ ಸೈನಿಕ ಏನಾದ್ರು ಸೂರ್ಯದಾಸ ಅಂತ ಮಾತಾಂಗ ಅದ್ರಾಗ ಸುಧಾರಿಸಿ ಹೇಳ್ದ ಅದ್ರ ಮೇಲೆ ನಾವು ಮಂತ್ರಿ ಇರಬೇಕು ಈಗ ನೀವು ಮಹಾತ್ಮ ಅಂತ ಹೇಳ್ದ ನೀವು ರಾಜರಿದ್ದೀವಿ ಹೌದಲ್ಲ ಅಂದ ಅವನಂದ ಭಾರಿ ಮನುಷ್ಯ ಇದ್ದೇಪ ಅಂದ ನಿನಗೆ ಹೆಂಗ ಸೈನಿಕರು ಗೊತ್ತಾಯ್ತು ಮಾತಿನ ಮೇಲೆ ಮಾತಿನ ಮೇಲೆ ನೀವು ಎಷ್ಟು ಒಳ್ಳೆಯವ್ರು ಇದ್ದೀರಿ ನೀವು ಎಷ್ಟು ಕೆಟ್ಟ ಇದ್ದೀರಿ ಅನ್ನೋದು ಮಾತಿನ ಮೇಲೆ ಗೊತ್ತಾಗ್ತದೆ ಪುಣ್ಯಾತ್ಮರೆ ನೀವು ಮಾತು ಇಷ್ಟು ಮೃದು ಆಡಬೇಕು ಯಾರಿಗೆ ಯಾರಿಗೆ ಹತ್ತಿರಬಾರ್ದು ನಿಮಗೆ ಗೊತ್ತಾಗದ ಬೆತ್ತ ಮರಿ ಹಾಕದ ಮೇಲೆ ಏಳು ಮನೆ ತಿರುಗಿಸುವಂತದ್ದು ಮರಿ ತಗೊಂಡು ಎಷ್ಟು ಮನೆ ಏಳು ಮನೆ ತಿರುಗಿಸುವಂತ ಮತ್ತೇನು ಕೈ ಹಿಡ್ಕೊಂಡು ಹೋಗ್ತದೆ ನೀವು ಕೂಸ್ ಹಿಡ್ಕೊಂಡು ಹೋದ್ರೆ ಕೈ ಹಿಡ್ಕೊಂಡು ಹೋಗ್ತದೆ ಎದುರ ಹಿಡಿತದ್ರಿ ಹಾಗೆ ಅಲ್ಲಿ ಇರ್ತಾವಿಲ್ರಿ ಅದಕ್ಕೆ ಅಲ್ಲಿರ್ತಾವ ಅದೇ ಹಲ್ಲಿಲೆ ಇಂಥ ಬಾತಿ ಇಲಿ ಹಿಡಿತು ಅಂದ್ರೆ ಚೂರು ಚೂರು ಹಾಕದ ಇಂಥ ಬಾತಿ ಇಲಿ ಅದೇ ಹಲ್ಲಿಲೆ ಮರಿ ಹಿಡಿತದೆ ಮರಿ ಒಂದಿಷ್ಟೇನೆ ಗಾಯಿ ಬೀಳಂಗಿಲ್ಲ ಒಂದಿಷ್ಟೇ ಗಾಯಿ ಬಿತ್ತು ಅಂದ್ರೆ ರಕ್ತ ಬಂತಂದ್ರೆ ಇರಿ ಹತ್ತಿ ಸತ್ತು ಹೋಗ್ತದೆ ಇಲಿ ಮರಿ ಬೆಕ್ಕಿನ ಮರಿ ಪರಂತು ತನ್ನ ಬಾಯಿಲಿ ಹಿಂಗ್ ಹಿಡಿತದ ಮರಿಗೆ ಎಲ್ಲಿ ಗಾಯ ಆಗಲಾರ್ದಂಗ ಏಳು ಮನಿ ತಿರುಗುತ್ತದ ಬೆತ್ತ ಇತ್ತು ಶಾಣೆ ಆದ ನೀ ಬೆಕ್ಕಿನ ಕಿತ ಕಡಿಯಿದ್ದಿ ಹೆಂಗ ಮಾತಾಡ್ತಿ ಅವ್ರು ಮಾತಾಡಿ ಎದೆಯಾಗ ಬಾಣ ಹೊಡೆದಂಗ ಸಾಯುವ ತನಕ ಗಾಯ ಹೋಗಂಗಿಲ್ಲ ಮಾರಾಯ ಬೆಕ್ಕ ಮರಿ ಹಿಡ್ದಂಗ ಮಾತು ಯಾರಿಗೆ ಹತ್ತಿರಬಾರ್ದು ಯಾರಿಗೆ ನೋವಾಗಿರಬಾರ್ದು ಅಂತ ಮಾತುಗಳನ್ನು ಆಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಮಾತು ಅಂದ್ರೆ ಸಕ್ಕನೆ ಬಾಯಿಲಿ ಯಾವಾಗಲೂ ಮಾತಾಡ್ಕೋಬಾರ್ದು ಬಸವನ ಅದಕ್ಕೆ ಏನು ಬಂದಿರಿ ಹದೊಳಗಿದ್ದಿರಿ ಎಂದರೆ ನಿಮ್ಮೈ ಸಿರಿ ಹಾರಿ ಹೋಗುವುದೇ ಉಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ ಒಡನೆ ನುಡಿಯದಿದ್ದೊಡೆ ತಡೆಗಡಿ ಮೂಗ ಕೊಯ್ಯದ ಮಾಂಬನೇ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಬರ್ರಿ ಹೋಗ್ರಿ ಏನ್ ಗಂಟ ಹೋಗ್ಯದ್ರಿ ಬಾರೋ ಹೋಗೋ ಬರ್ರಿ ಅನ್ನಕೇನದ ನಿಮಗೆ ರೋ ಅನ್ನಕ್ಕಿಂತಲೂ ರೀನೆ ಮೊದಲು ಬರ್ತದೆ ಆಮೇಲೆ ರೋ ಬರ್ತದೆ ರೋ ರಾ ರೀ ರೀ ರೋ ಅಲ್ರಿ ಬರ್ರಿ ಅನ್ನಕ್ಕೇನ ಗಂಟ ಹೋಗ್ಯದ ಅರೋ ಹೋಗೋ
ಮನ್ಯಾಗ ಇನ್ನೂ ಎಷ್ಟೋ ಮಂದಿ ನೋಡಿಲ್ಲ, ನಾ ಕೇಳಿದೇವಿ. ಅವಾಗ ಕರಿಚಿರ್ತಾರ, ಅಪ್ಪ ಕರಿಚಿರ್ತಾರ, ಆಭಾರ. ಯಾವ ದೇಶದಾಗ ಹುಟ್ಟಿ ಬಂದಾರು ಪುಣ್ಯ ಆತ್ಮರು, ಅವಾಗ ಅಕ್ಕಗ ಕರೀತಾರ. ಎಷ್ಟು ಈ ಕೊಚ್ಚಿನದಾಗ ಮಾತಾಡ್ತಾರ, ಈ ಕೊಚ್ಚಿನದಾಗ ತಾಯಿ ತಂದೆ ಮಾತಾಡ್ತಾರ. ಅನ್ಕೊಂಡು ಅಪ್ಪ ಸುಂಕೊಂಡು ಹೌದು, ಯಾವ ನರಕದ ಬೀಳ್ತೇವ ಮಾರಾಯ. ತಾಯಿ ತಂದೆ ದೇವರದ ದೇವರಿಗೆ ಏಕ ವಚನ ಮಾತಾಡ್ತೀಯ ಅಂದ್ರೆ ನೀ ಯಾವ ನರಕದಾಗ ಬೀಳ್ತಿ? ಬಸವಣ್ಣ ಅಂದ, ನೀನು ಬಂದಿರಿ ಹದುಳ ಬಿದ್ದಿರಿ ಅಂದರೆ ನಿಮ್ ಮೈಸೂರಿ ಹಾರಿ ಹೋಗುದೆ. ಹುಯಿ ಹಾಕಿದ್ರೆ ಏನ್ ನಿಮ್ದು 50 ಕಿಲೋ ಹೋಗಿ 30 ಕಿಲೋ ಆಗ್ತಿ ರೀ. ಯಾಕೆ ಹಾಕಂಗಿಲ್ಲ? ಕೂಡ್ರಿ ಅನ್ನಂಗಿಲ್ಲ, ಕೂಡ್ರಿ ಅನ್ನಂಗಿಲ್ಲ, ರೀ ಬರಂಗಿಲ್ಲ ನಿನ್ನ ಬಾಯಾಗ. ಪರಮಾತ್ಮ ನಿನ್ನ ಮೂಗ್ ಕೊಯ್ತಾನೆ, ಮೂಗ ಕಿವಿಯಲ್ಲ, ಕೈಯಲ್ಲ, ಕಾಲಲ್ಲ, ಮೂಗ. ಆ ಮೂಗ ಬಹಳ ಮಜೆ ಆದ್ರೆ ಮೂಗಿನಿಂದೇ ಮನುಷ್ಯ ಗುರುತಾಕ್ತಾನ. ಇಷ್ಟು ಮಂದಿ ಕುಂತಲ್ಲಿ ಒಬ್ಬರಂಗ ಒಬ್ರು ಮೂಗಿಲ್ಲ ನೋಡಿ, ನೋಡ್ಕೊಡ್ಬೇಕಾರೆ ಅಲ್ಲೇ ಮಗ್ಲು ಸರ್ ಎಲ್ಲರಿಗೂ ಮೂಗದ, ಒಬ್ಬರಂಗ ಒಬ್ಬರಿದೆ ಮನುಷ್ಯ ಗುರುತು ಸಿಗುವುದೇ ಮೂಗಿನ ಮೇಲೆ. ಅದಕ್ಕೆ ಅವು ಮಂದಿ ಮೂಗು ತಗೊಂತೀರಿ ಅಂತ ನೋಡ್ರಿ ಭಯೋತ್ಪಾದಕ. ಯಾಕೆ ಮೂಗು ತೋರ್ಸಂಗಿಲ್ಲ, ಎಲ್ಲ ತೋರಿಸೋ ನೋಡಿ, ಮೂಗು ತೋರ್ಸಂಗಿಲ್ಲ. ಮೂಗು ತೋರ್ಸಿದ್ರೆ ಸಿಕ್ಕ ಬಿದ್ದ ಬಸವಣ್ಣ, ನಾನು ನಿನಗೆ ಸಿಗಲ್ಲ ಗುರುತು ಸಿಗಲಾರ್ದಂಗೆ ಮಾಡ್ತೀನಿ ಅಂತ ಬಸವಣ್ಣ. ನನ್ನ ಮೂಗ ಕೊಯ್ತೀನಿ ಮೊದಲ, ಯಾಕಂದ್ರೆ ಬಾಯಿ ಬಂದಂಗೆ ಮಾತಾಡಿದ್ರೆ ನಾನು ಮೂಗು ಕೊಯ್ತೀನಿ ಅಂತ ಬಸವಣ್ಣ. ಕಡೆಗೆಡೆ ಈ ಮೂಗ ಕೊಯ್ಯೋದು ಮಾಡುವನೆ ನಮ್ಮ ಕೂಡಲ ಸಂಘ. ಅದಕ್ಕೆ ಪುಣ್ಯಾತ್ಮರೇ ಮೂಗು ಕೊಯ್ಕೋಬೇಡ್ರಿ, ಕೊಯ್ಕೊಂಡ್ರೆ ನಿಮ್ದೆಲ್ಲ ದಿಕ್ಕೆ ತಪ್ಪ ಹೋಗ್ಬಿಡ್ತಾರೆ. ಯಾರಿಗೆ ಯಾರು ಗುರುತು ಹಿಡಿಬೇಕು? ಅದಕ್ಕೆ ಒಳ್ಳೆ ಮಾತುಗಳನ್ನ ಆಡಲಿಕ್ಕೆ ಕಲಿ. ಪರಮಾತ್ಮನಿಗೆ ಹೇಳಿ, ಪರಮಾತ್ಮ ಎಲ್ಲ ಮಾತಿಗಿಂತಲೂ ಚಲೋ ಮಾತೆ. ನಮ್ ಕರ್ಕೊಂಡು ಹೋಗಿದ್ರಿ ಊಟಕ್ಕೆ, ನಮ್ಗೆ ಕುಂಗುರು ಹಾಕಿದ್ರಿ, ಮತ್ತೊಂದು ಅರಿವಿನೂ ಮಾಡಿದ್ರಿ, ಎಲ್ಲ ಮಾಡಿ ನಮಸ್ಕಾರ ಪೂಜೆ ಮಾಡಿ ಬಾಗಿಲು ಹೊರಗೋದ್ ಸ್ವಾಮಿ. ಇನ್ನೊಮ್ಮ ನಮ್ಮ ಮನೆ ಕಡೆ ಕಾಲಿಟ್ಟ ನಿನ್ನ ಕಾಲ ಕಡಿತಂದ್ರೆ, ಇನ್ನೊಮ್ಮ ನಮ್ಮ ಮನೆ ಕಡೆ ಬಂದ ನಿನ್ನ ಕಾಲ ಕಡಿತಂದ್ರೆ ಆ ಬಂಗಾರ ಎಲ್ಲ ಹಾಳಾಗ್ತೈತೆ. ನೀವು ಉಳಿಸುದು, ನೀವು ತಿನ್ನಿಸುದು, ಇಂಥ ಮಾತು ಮಾತಾಡಿದ್ರೆ ಅಂದ್ರೆ ನಿಮ್ಗೇನು ಪುಣ್ಯ ಬರ್ತಾರೆ? ಪುಣ್ಯ ಬರ್ತದೆ? ನೀವು ಏನು ಕೊಡ್ಬೇಡ್ರಿ ಪಾಪ, ನಮ್ಮ ಮನೆ ಮತ್ತೆ ಬರ್ತಾರೆ, ನಿಮ್ ಪಾಲ್ ಬೀಳ್ಬೇಕ್ರಿಪ್ಪ ಅಂದ್ರೆ ಖುಷಿ ಖುಷಿಯಲ್ಲಿ ಕುಡಿದ್ರೆ ಖುಷಿ ಆಗ್ತಾವ. ಎಲ್ಲ ಕೊಟ್ಟು ನನ್ನ ಕಾಲ ಕಡಿತೀನಿ ಅಂದ್ರೆ ಖುಷಿ ಆಗ್ತಾವೆ. ಯಾರಲ್ಲಿ ಮಾತು ಪ್ರೀತಿ ಮಾತು ಪ್ರೇಮ ಇರಬೇಕು. ಅದಕ್ಕೆ ಮಾತು ಬಹಳ ದೊಡ್ಡ ಕಿಮ್ಮತ್ತು ಅಂದರೆ ಮಾತಿಗಿದ್ದಷ್ಟ ಕಿಮ್ಮತ್ತು ಬೆಲೆ ಬಂಗಾರಕ್ಕಿಲ್ಲ, ವಜ್ರಕ್ಕಿಲ್ಲ, ಉಳಿದಿರಕ್ಕಿಲ್ಲ. ಅದನ್ನ ಕಳ್ಕೊಂಡವನೇ ಶ್ರೀಮಂತ, ಮಾತು ಕಳ್ಕೊಂಡವನೇ ಶ್ರೀಮಂತ. ಮಾತು ತಪ್ಪುದ್ರಿ ಅಂದ್ರೆ ಮಾನಗೇಡಿ ಆಗ್ತೀರಿ. ಮಾನಗೇಡಿ ಆಗಲಾರ್ದಂಗೆ ಮಾನುಳ್ಳವರಾಗಿ ಬದುಕಿರಿ ಅಂತ ಹೇಳ್ತಾ ಎರಡು ಮಾತು. ದಯವಿಟ್ಟು ಕೃಷ್ಣಸ್ನಾದಿಗಳು ಯಾರು ಹೇಳಬಾರದು, ಸದ್ಗುರುಗಳ ಅಲಂಕಾರ.